ಪತ್ರಕರ್ತ ಎನ್ಎಚ್ ಪುರಾಣಿಕ ಅವರಿಗೆ ಮಾಧ್ಯಮ ರತ್ನ ರಾಷ್ಟ್ರೀಯ ಪ್ರಶಸ್ತಿ. ನವಲಗುಂದ ಕರ್ನಾಟಕ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳದಿಂದ ಪತ್ರಿಕಾ ದಿನಾಚರಣೆ ಹಾಗೂ ಕನ್ನಡ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ಎಚ್ ಪುರಾಣಿಕ ಅವರಿಗೆ ವಿಶ್ವದರ್ಶನ್ ದಿನಪತ್ರಿಕೆಯಿಂದ ಕೊಡಮಾಡುವ ಮಾಧ್ಯಮ ರತ್ನ ರಾಷ್ಟ್ರೀಯ ಪ್ರಶಸ್ತಿಯನ್ನ ಸಂಪಾದಕರಾದ ಎಸ್ಎಸ್ ಪಾಟೀಲ್ ಅವರು ನೀಡಿ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಹಾಮಂಡಳ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್, ಮಲ್ಲಿಕಾರ್ಜುನ ಪವಾಡ ಶೆಟ್ಟರ, ಎಂಎಚ್ ಬಚ್ಚಿಕನಾಳ, ಮೊಹಮ್ಮದ್ ಅಲಿ ಜಿಗಳೂರ, ಜಯಪ್ರಕಾಶ್ ಬಾದಾಮಿ, ಎಸ್ಡಿಎಂಸಿ ಅಧ್ಯಕ್ಷ ನೀಲಪ್ಪ ಹೊಸರಣ್ಣವರ್, ರವಿರಾಜ್ ನಡುವಿನಮನಿ, ಕಿರಣ್ ಗೌಡ ತುಪ್ಪದಗೌಡ, ವೈಎಂ ನದಾಫ್, ವೈಎಲ್ ಸುಣಗಾರ ನಿರೂಪಿಸಿದರು. ಎಲ್ಕೆ ಬಿಕನಳ್ಳಿ ಪ್ರಾರ್ಥಿಸಿದರು. ಪಿಂಜಾರ್ ನದಾಫ್ ಮನ್ಸೂರಿ ಮಹಾಸಂಘಗಳ ಒಕ್ಕೂಟದ ವತಿಯಿಂದ ನವಲಗುಂದದಲ್ಲಿ ನಡೆದಂಥ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನವಲಗುಂದ ಪಟ್ಟಣದ ಅತ್ಯಂತ ಹಿರಿಯ ಮುತ್ಸದ್ದಿಗಳು, ಪತ್ರಿಕಾ ಮಾಧ್ಯಮದ ಭೀಸ್ಮರು ಎಂದು ಎನಿಸಿಕೊಂಡಿರುವ ಅನೇಕ ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಎನ್ಎಚ್ ಪುರಾಣಿಕ್ ಮಠ ಪುರಾಣಿಕ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದ 23 ವಯಸ್ಸಿನ ಹಿರಿಯ ಚೇತನಾಮೂರ್ತಿಗಳಿಗೆ ನಮ್ಮ ವಿಶ್ವದರ್ಶನ ಪತ್ರಿಕೆ ವತಿಯಿಂದ ಅವರಿಗೆ ಮಾಧ್ಯಮ ರತ್ನ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಟ್ಟಿದ್ದು ನಮಗೆ ಬಹಳ ಅತ್ಯಂತ ಸಂತಸದ ಒಂದು ಸಂಗತಿಯಾಗಿದೆ. ಆ ಹಿರಿಯರಿಗೆ ಇನ್ನೂ ಹೆಚ್ಚೆಚ್ಚು ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ.